ಮುಂದಿನ ವರ್ಷದಿಂದಲೇ ಜಾರಿಗೆ ಬರಬೇಕೆಂದು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗಷ್ಟೇ ಎರಡು ಚಿನ್ನದ ಪದಕಗಳನ್ನು ಘೋಷಣೆ ಮಾಡಿದ್ದಾರೆ. ಒಂದು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಚಿನ್ನದ ಪದಕ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಲಲಿತ ಕಲೆಗಳ ವಿಭಾಗಕ್ಕೆ ಒಂದು ಚಿನ್ನದ ಪದಕ. ಅಶ್ವಿನಿಯವರು ಮತ್ತು ಅವರ ಕುಟುಂಬದವರ ಪರವಾಗಿ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ. ರಾಜ್ಯಪಾಲರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಕುಲಪತಿ ಅವ್ರ ಕಾಲಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನ ಶುರು ಮಾಡ್ತೀನಿ. ನೋಡಿ, ಜೀವನ ಒಂದು ಚಕ್ರ ಅಂತ ಹೇಳ್ತಾರೆ. 1976 ಈ ಯೂನಿವರ್ಸಿಟಿಯಿಂದ ನಮ್ಮ ತಂದೆಗೆ ಡಾಕ್ಟರೇಟ್ ಕೊಡ್ತಾರೆ. ಆಗ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಅವರು 9 ಮಗು, ಅವನು ಎದೆ ಹಾಲು ಕುಡಿತಿದ್ದ. ನೋಡಿ ಹೇಗೆ ಸುತ್ತಕೊಂಡು ನಮ್ಮ ತಂದೆಯವ್ರಿಗೆ ಅವಾಗ 47 ಇವತ್ತು ನನ್ನ ತಮ್ಮನಿಗೆ 47 ಆಗಿದೆ, ಅವನಿಗೆ ಬರ್ತಾ ಇದೆ. ನನಗೆ ಇದು ವೇದಿಕೆಯಾಗಿ ಕಾಣ್ತಿಲ್ಲ, ಇದೊಂದು ದೇವಸ್ಥಾನವಾಗಿ ಕಾಣ್ತಿದೆ. ಸರಸ್ವತಿ ನಿಲಯ ಥರ ಕಾಣ್ತಾ ಇದೆ. ಇಲ್ಲಿ ಆಸೀನರಾಗಿರೋ ನೀವು ಎಲ್ಲರೂ ದೇವ್ರ ಥರ ಕಾಣ್ತಾ ಇದ್ದೀರಾ. ನೋಡಿ, ಅವನಿಗೆ ಗೊತ್ತಿಲ್ಲ ನನ್ನ ತಮ್ಮನಿಗೆ ಏನೇನು ಬರುತ್ತೆ. ಅವನು ಕೆಲಸ ಮಾಡ್ತಾ ಒಂದೇ ಒಂದು ಹೇಳ್ಕೊಟ್ಟ ಅವನು, ನಿಮ್ಮ ಕೆಲಸ ನೀವು ಸೇವೆ ಮಾಡ್ತಾ ಇದ್ರೆ ಈ ಪ್ರಶಸ್ತಿ ಗೌರವ ಎಲ್ಲ ನಿಮ್ಮನ್ನು ಹುಡುಕೊಂಡು ಹಿಂಬಾಲಿಸುತ್ತೆ ಅಂತ. ಆಗ ಮಾಡಿಬಿಟ್ಟ ನೋಡಿ ಅವನು. ಈ ವೇದಿಕೆಗೆ ನಾನು ತುಂಬ ಚಿಕ್ಕವನಾಗಿ ಕಾಣ್ತಿದ್ದೀನಿ. ಹೂವಿಂದ ನಾರು ಸ್ವರ್ಗ ಅಂದಂಗೆ ನನ್ನ ತಮ್ಮನಿಂದ ನಾನು ಇವತ್ತು ಸ್ವರ್ಗ ನೋಡ್ದಂಗೆ ಆಯಿತು, ತುಂಬ ಖುಷಿಯಾಯಿತು. ಈಗ ಇವ್ರ ಕೆಲಸ ಮುಗೀತು, ನನ್ನ ತಮ್ಮನಿಗೆ ಡಾಕ್ಟ್ರೇಟ್ ಕೊಟ್ಟರು, ಸಂತೋಷ ಎಲ್ಲ ಆಯಿತು. ಇನ್ನು ನಮ್ಮದೇನು ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ, ನಾವು ಯೋಚನೆ ಮಾಡಿದ್ರೆ ಈಗ ನಮಗಿದು ತುಂಬ ಜವಾಬ್ದಾರಿ ಕೊಟ್ಟು ತುಂಬ ಭಾರವಾಗ್ತಿದೆ. ಈಗ ಈ ಪದವಿ ಈಗ ನಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು, ಎಂಥವ್ರ ಮನೆ ಅವ್ರು ಸೇರ್ಕೊಂಡೆ ಅಂತ. ಇನ್ಮೇಲೆ ನಾವು ಇದಕ್ಕೆ ಕೆಲಸ ಮಾಡಬೇಕು, ಆ ಸೇವೆನ ಮುಂದುವರ್ಸ್ಕೊಂಡೋಗ್ಬೇಕು. ಆ ಸೇವೆನ ಅಶ್ವಿನಿ ಅವ್ರ ಮಾರ್ಗದರ್ಶನದಿಂದ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಆವಾಗ ಇಲ್ಲಿ ಕೊಟ್ಟವರು ಆಗ ಆ ಪದವಿಗೆ ಒಂದು ಹೆಮ್ಮೆ ಬರುತ್ತೆ, ಎಂಥವ್ರ ಮನೆ ಅವ್ರು ಸೇರ್ಕೊಳ್ಳಲ್ಲ ನಾನು ಅಂತ ಹೆಮ್ಮೆ ಪಡೋವಾಗ ನಾವು ಇನ್ಮೇಲೆ ಮಾಡಬೇಕು ಅಂತ ಹೇಳಿ ನನಗೆ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ಸ್.